ಭಾರೀ ಪ್ರಚಾರದ ನಡುವೆ ಜೆಡಿಎಸ್ನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಜೊತೆ ಮಾತನಾಡಿಕೆ ಸಿಕ್ಕಿದ್ದಾರೆ. ಇಂಡಿಯಾ ಟುಡೇ ಜೊತೆ ನಿಖಿಲ್ ಕುಮಾರಸ್ವಾಮಿ ಅವರು ಭಾಳ ಬಿಸಿ ನಡುವೆ ಮಾತನಾಡ್ತಾ ಇದ್ದಾರೆ. ಎಸ್ ಸರ್, ಸಿನಿಮಾ ಕ್ಷೇತ್ರದಲ್ಲಿದ್ದೀರಿ, ಈಗ ಬಿಸಿಲು ಬೆಂಕಿ ಅಂದ್ಕೊಂಡು ಹಿಂಗೆ ತಿರುಗ್ತಾ ಇದ್ದೀರಿ, ಯಾಕಾಗಿದೆಲ್ಲ ಅಂತ ಜನ ಕೇಳ್ತಾರೆ. ಇದು ಒಂದು ಬಿಸಿಲು ಇವೆಲ್ಲ ನಮಗೆ ನಮ್ಮ ಕುಟುಂಬಕ್ಕೆ ಹೊಸದೇನಲ್ಲ. ಏಕೆಂದರೆ ಇದು ಮಾನ್ಯ ದೇವೇಗೌಡರು ಸಾಹೇಬರು ಕುಮಾರಣ್ಣನ ರಕ್ತಗತವಾಗೇ ಬಂದಿರತಕ್ಕಂಥದ್ದು ಇವೆಲ್ಲ. ಇವೆಲ್ಲ ನೆನ್ನೆ ಮೊನ್ನೆ ಹುಟ್ಟಿರ್ತಕ್ಕಂಥದ್ದಲ್ಲ. ನಾನು ನನ್ನ ಕುಟುಂಬದ ಹಿನ್ನೆಲೆ ತಿರುಗಿ ನೋಡಿದಾಗ ನಮ್ಮ ಕುಟುಂಬವೇ ರಾಜಕಾರಣದಲ್ಲಿ ಜನಸೇವೆಯಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ಕುಟುಂಬ. ಹಾಗಾಗಿ ಸಿನಿಮಾ ಅಂತಕ್ಕಂಥದ್ದು ನನ್ನ ಒಂದು ವೃತ್ತಿ, ಅದು ನನ್ನ ವೃತ್ತಿ ಜೀವನ. ಇವತ್ತು ನಾನು ರಾಜಕಾರಣಕ್ಕೆ ಬಂದಿರತಕ್ಕಂಥದ್ದು ಜನಸೇವೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ. ಹಾಗಾಗಿ ಎರಡಕ್ಕೂ ಭಾಳ ಗಜಗಜಾಂತರ ವ್ಯತ್ಯಾಸ ಇದೆ. ಆಮೇಲೆ ನಿರಂತರವಾಗಿ ಸೇವೆ ಅಂತಕ್ಕಂಥದ್ದು ನಿಸ್ವಾರ್ಥವಾಗಿ ಮಾಡಬೇಕಾಗ್ತದೆ. ಸ್ವಾರ್ಥವಾಗಿ ಸೇವೆ ಮಾಡಿದ್ರೆ ಅದು ನಮಗೆ ಸಂಪೂರ್ಣವಾಗಿ ಫಲ ಲಭ್ಯವಿಲ್ಲ, ನಮಗೆ ಗಳಿಸೋಕ್ಕಾಗೋದಿಲ್ಲ. ಹಾಗಾಗಿ ನಿಸ್ವಾರ್ಥವಾಗಿ ಜನಗಳ ಸೇವೆ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿಯಲ್ಲಿ ಬಂದಿದ್ದೇನೆ. ನಿನ್ನೆ ಧರ್ಮಸ್ಥಳಕ್ಕೆ ಹೋಗಿದ್ರಿ, ಏನೇನು ಕೇಳ್ಕೊಂಡ್ರಿ? ಏನು ಕೇಳ್ತಾರೆ, ಎಲ್ಲ 6.5 ಕೋಟಿ ಜನತೆಗೆ ಭಗವಂತ ಒಳ್ಳೇದು ಮಾಡಲಿ, ಕುಮಾರಣ್ಣನ ಪಂಚರತ್ನ ಯೋಜನೆಗಳು ಅನುಷ್ಠಾನಕ್ಕೆ ಬಂದು ಎಲ್ಲರ ಭವಿಷ್ಯನೂ ಉಜ್ವಲ ಆಗಲಿ ರಾಜ್ಯದಲ್ಲಿ ಅಂತಕ್ಕಂಥದ್ದು ಕೇಳ್ಕೊಂಡಿದ್ದೇನೆ. ಮೊನ್ನೆ ನಿಮ್ಮ ತಾತನವರ ಕಾಲಿಗೆ ನಮಸ್ಕಾರ ಮಾಡುವಾಗ ಕಣ್ಣಲ್ಲಿ ನೀರು ಬಂತು, ಭಾಳ ಭಾವುಕ ಅನ್ನಿಸ್ತು ಆ ಘಟನೆ. ಸಾಮಾನ್ಯವಾಗಿ ಅಂಥ ಒಬ್ಬ ಪುಣ್ಯಾತ್ಮನ ಕೈನಲ್ಲಿ ನಾವು ಬಿ ಫಾರ್ಮ್ ಪಡಿತಕ್ಕಂಥದ್ದು ನಮ್ಮ ಪುಣ್ಯ. ಹಾಗಾಗಿ ಒಂದು ಎಮೋಷ್ನಲ್ ಮೂಮೆಂಟ್ ಅಷ್ಟೆ, ಬೇರೆ ಹೆಚ್ಚಿಗೆ ಏನಿಲ್ಲ, ಒಂದು ಎಮೋಷ್ನಲ್ ಮೂಮೆಂಟ್. ಒಂದು ವರ್ಡಲ್ಲಿ ಹೇಳೋದಾದರೆ, ರಾಮನಗರ ಜನತೆ ನಿಖಿಲ್ ಕುಮಾರಸ್ವಾಮಿಗೆ ಯಾಕೆ ವೋಟ್ ಹಾಕಬೇಕು? ನವ ರಾಮನಗರವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ನನ್ನ ಮೂಲ ಉದ್ದೇಶ. ಕಳೆದ 30 ವರ್ಷದಿಂದ ಮಾನ್ಯ ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರು ರಾಮನಗರದ ಜಿಲ್ಲೆಯ ವಿಚಾರಕ್ಕೆ ಸಂಬಂಧಪಟ್ಟಂಥ ಕೊಟ್ಟಿರತಕ್ಕಂಥ ಕೊಡುಗೆ ಅಪಾರ. ಇದು ಪ್ರತಿಯೊಬ್ಬ ಜನಸಾಮಾನ್ಯರ ಬಾಯಿನಲ್ಲಿ ಹೃದಯದಲ್ಲಿ ಇರತಕ್ಕಂಥದ್ದು. ಇವತ್ತು ಅವರೇನು ನಮಗೆ ಒಂದು ಮಾರ್ಗವನ್ನು ಹಾಕಿದ್ದಾರೆ, ಇಲ್ಲಿಯವರೆಗೂ ಅವ್ರು ಯಾವ ರೀತಿ ಜಿಲ್ಲೆಯನ್ನಾಗಿ ಮಾಡಿದ್ರು ಮಾನ್ಯ ಕುಮಾರಣ್ಣ ಅವರು, ಜಿಲ್ಲೆ ಆದಮೇಲೆ ಸುಮಾರು 42 ಇಲಾಖೆಗಳು. ಇವತ್ತು ನೀವು ರಾಮನಗರ ಟೌನ್ ಭಾಗದಲ್ಲಿ ನೋಡಬೇಕು, ಇವತ್ತೇನು ದೊಡ್ಡ ದೊಡ್ಡ ಸರ್ಕಾರಿ ಕಟ್ಟಡಗಳು ಕತ್ತಿದೆ. ಜಿಲ್ಲೆ ಆಗದೇ ಹೋಗಿದ್ದಿದ್ರೆ ಇವತ್ತು ಪ್ರತಿನಿತ್ಯ ಈ ಟ್ರಾಫಿಕ್ ಸಮಸ್ಯೆಯಲ್ಲಿ ಯಾವುದೇ ಸಣ್ಣ ಕೆಲಸ ಇರಲಿ ಜನಗಳು ಬೆಂಗಳೂರಿಗೆ ಅಲಿಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಒಂದು ಕಡೆ ಇತ್ತೀಚಿನ ದಿನಗಳಲ್ಲಿ ಅಧಿಕಾರ ಇಲ್ಲದೆ ಹೋದರು, ಆರುಹಳ್ಳಿನ ತಾಲೂಕು ಕೇಂದ್ರ ಆಗಿ ಘೋಷಣೆ ಮಾಡಿದಂಥದ್ದು ಮಾನ್ಯ ಕುಮಾರಣ್ಣ ಅವ್ರಿಗೆ ಈ ಭಾಗದ ಜನಗಳು ರಾಜಕೀಯವಾಗಿ ಶಕ್ತಿ ತುಂಬಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆಗಿರ್ತಕ್ಕಂಥದ್ದು. ಈ ರೀತಿ ಇವತ್ತು 480 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸತ್ತೆಗಾಲದಿಂದ ನೀರನ್ನು ಪಂಪ್ ಮಾಡಿ ಇಡೀ ನಮ್ಮ ರಾಮನಗರ ಜಿಲ್ಲೆಗೆ 24 ಗಂಟೆಗಳ ಕಾಲ ಶಾಶ್ವತವಾದಂಥ ಕುಡಿಯೋ ನೀರು ಇರ್ಬೋದು, ನಮ್ಮ ರೈತರುಗಳಿಗೆ ಜಮೀನುಗಳಿಗೆ ಹರಿಸ್ತಕ್ಕಂಥದ್ದೀಗ ನೀರಾವರಿ ಯೋಜನೆ ಸಂಪೂರ್ಣ ಮಾಡ್ತಕ್ಕಂಥದ್ದು ಈಗಾಗಲೇ ಸುಮಾರು 70-80% ಶೇಕಡ ಕಾಮಗಾರಿ ಮುಗಿದೋಗಿದೆ. ಈ ರೀತಿ ನಮ್ಮ ಕೊಡುಗೆಗಳು ಅಪಾರವಾಗಿದೆ. ಇವತ್ತು ನಮ್ಮ ಕೊಡುಗೆಗಳನ್ನ ಜನ ಗುರುತಿಸಿ ಒಬ್ಬ ಯುವಕನಿಗೆ ಇವತ್ತು ನಾನು ವಿಶೇಷವಾದಂಥ ಇವತ್ತು ನಮ್ಮ ಯುವಕರುಗಳಿಗೆ ಆರುಹಳ್ಳಿ ನಿಮಗೆ ಗೊತ್ತಿದೆ ಇಂಡಸ್ಟ್ರಿಯಲ್ ಏರಿಯಾ ಆಗಿ ಪರಿವರ್ತನೆ ಆಗಿದೆ ಭಾಳ ವರ್ಷಗಳಿಂದ. ನಾನು ಭಾಳ ಹಳ್ಳಿಗಳಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ಪಟ್ಟಣ ಪಂಚಾಯತಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಗಮನಿಸಿದೆ ಭಾಳ ಜನ ಎಲ್ಲ ಉತ್ತರ ಭಾರತದವರು ಬಂದು ಬಾಡಿಗೆ ಮನೆ ಮಾಡ್ಕೊಂಡು ಇವತ್ತು ಅಲ್ಲಿದ್ದಾರೆ. ಯಾತಕ್ಕೆ ಅವ್ರು ಇಲ್ಲಿದ್ದಾರೆ ಅಂತಕ್ಕಂಥದ್ದು ಡೆಪ್ತಲ್ಲಿ ವಿಚಾರ ತಿಳ್ಕೊಂಡಾಗ ಇವತ್ತು ಏನು ಈ ಖಾಸಗಿ ಕಂಪ್ನಿಗಳಿದ್ದಾರೆ ಇವ್ರನ್ನೆಲ್ಲ ಕರ್ಕೊಂಬಂದು ಇವತ್ತು ಇಲ್ಲಿ ಉದ್ಯೋಗ ಕೊಟ್ಟಿದ್ದಾರೆ, ಸ್ಥಳೀಯಕರಿಗೆ ಉದ್ಯೋಗ ಕೊಡ್ತಾ ಇಲ್ಲ. ಇವತ್ತು ಇಷ್ಟೆಲ್ಲ ನಾವು ಜಾತಿ ಮೀಸಲಾತಿ ಬಗ್ಗೆ ಚರ್ಚೆ ಮಾಡ್ತಾರೆ ರಾಷ್ಟ್ರೀಯ ಪಕ್ಷಗಳು ರಾಷ್ಟ್ರೀಯ ನಾಯಕರುಗಳು, ಆದರೆ ಯಾರು ಕೂಡ ಇಲ್ಲಿವರೆಗೂ ಕನ್ನಡಿಗರಿಗೆ ಒಂದು ಮೀಸಲಾತಿ ಕೊಡಬೇಕು ಸ್ಥಳೀಯಕರಿಗೆ ಅಂತಕ್ಕಂಥ ವಿಚಾರವಾಗಿ ಯಾರೂ ಚರ್ಚೆ ಮಾಡ್ತಾ ಇಲ್ಲ ಯಾವ ರಾಜಕೀಯ ಪಕ್ಷಗಳು. ನಾನು ಮಾನ್ಯ ಕುಮಾರಣ್ಣ ಅವ್ರಿಗೂ ಮನವಿ ಮಾಡಿದ್ದೇನೆ, ಏನು ಪಂಚರತ್ನ ಯಾತ್ರೆ ಪ್ರಾರಂಭ ಆಯಿತು ಮುಳಬಾಗಲಲ್ಲಿ ಬಹಿರಂಗ ವೇದಿಕೆಯಲ್ಲೇ ಮನವಿ ಮಾಡಿದ್ದೇನೆ, ಕನಿಷ್ಠ ಪಕ್ಷ ಕಡ್ಡಾಯವಾಗಿ ಸರ್ಕಾರದಿಂದ 50% ಮೀಸಲಾತಿಯನ್ನು ಕನ್ನಡಿಗರಿಗೆ ಸ್ಥಳೀಯಕರಿಗೆ ಉದ್ಯೋಗವನ್ನು ಅವಕಾಶವನ್ನು ಕಲ್ಪಿಸ್ಕೊಡ್ತಕ್ಕಂಥದ್ದಕ್ಕೆ ನನ್ನ ಹೋರಾಟ ನಮ್ಮ ಯುವಕರ ಜೊತೆ ಇರ್ತದೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಸ್ಟಾರ್ ಪ್ರಚಾರಕರೆಲ್ಲ ಬರ್ತಾ ಇದ್ದಾರೆ, ಬಿ ಜೆ ಪಿಗೆ ಕಿಚ್ಚ ಸುದೀಪ್ ಅವರು ಬರ್ತಾ ಇದ್ದಾರೆ, ಒಂದು ಕಡೆ ಜೆ ಡಿ ಎಸ್ಗೆ ಯಾರು ಬರ್ತಾರ ಆ ರೀತಿ ಅಥವಾ ತಾವೇ ಸ್ಟಾರ್ ಪ್ರಚಾರಕರಾಗಿ ಬಂದೋರಿತೀರ ಹೀಗೆ? ನಾನು ಹಲವಾರು ಸಂದರ್ಭದಲ್ಲಿ ಹೇಳಿದ್ದೀನಿ, ಇಲ್ಲಿವರೆಗೂ ಮಾನ್ಯ ಕುಮಾರಣ್ಣ ಅವರು ದೇವೇಗೌಡರು ಅವರ ಕಾಲಘಟ್ಟದಲ್ಲಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಯೋಜನೆಗಳು ಅವೇ ನಮಗೊಂದು ರೀತಿ ಶ್ರೀರಕ್ಷೆ.
ಅದಕ್ಕಿಂತ ಮಿಗಿಲಾಗಿ ನಮ್ಮ ಪಕ್ಷದ ಕಾರ್ಯಕರ್ತರೆ ನಮ್ಮ ಸ್ಟಾರ್ ಪ್ರಚಾರಕರು. ನಮ್ಮ ಪಕ್ಷದ ಕಾರ್ಯಕರ್ತರೆ ನಮ್ಮ ಸ್ಟಾರ್ ಪ್ರಚಾರಕರು. ದೇವೇಗೌಡರ ಹೆಸರಲ್ಲಿ ದೇವೇಗೌಡರ ಒಂದು ಸಾಧನೆ ಏನಿದೆ ಈ ದೇಶಕ್ಕೆ ಈ ರಾಜ್ಯಕ್ಕೆ ಅದನ್ನಿಟ್ಕೊಂಡು ಇವತ್ತು ನಮ್ಮ ಕಾರ್ಯಕರ್ತರು ಪ್ರತಿ ಮನೆಮನೆಗೆ ತಲುಪ್ತಾ ಇದ್ದಾರೆ. ಇದನ್ನೆಲ್ಲ ಹೊರತುಪಡಿಸಿ ಇತ್ತೀಚಿನ ದಿನಗಳಲ್ಲಿ ಕುಮಾರಣ್ಣನ ಪಂಚರತ್ನ ಯೋಜನೆಗಳು, 5 ಮಹತ್ವಾಕಾಂಕ್ಷಿ ಯೋಜನೆಗಳ ಬಗ್ಗೆ ಇವತ್ತು ಇಡೀ ರಾಜ್ಯದಲ್ಲಿ ಜನಗಳಿಗೆ ಪ್ರತಿ ಜಿಲ್ಲೆನಲ್ಲೂ ಪ್ರತಿ ತಾಲೂಕಲ್ಲೂ ನಮ್ಮ ಅಭ್ಯರ್ಥಿಗಳು ಕಾರ್ಯಕರ್ತರು ಒಟ್ಟಿಗೆ ಹೋಗಿ ಮನವರಿಕೆ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಜನ ಈ ಬಾರಿ ಪ್ರಾದೇಶಿಕ ನೆಲೆಗಟ್ಟನ್ನು ಹೊಂದಿರತಕ್ಕಂಥ ಜನತಾದಳ ಪಕ್ಷವನ್ನು, ರೈತರ ಪಕ್ಷವನ್ನು, ರೈತರ ಮಕ್ಕಳ ಸರ್ಕಾರ ತಗೊಂಡು ಬರ್ಲಿಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥದ್ದು ನಂಬಿದ್ದೇನೆ. ಥ್ಯಾಂಕ್ ಯು. ಕುತೂಹಲ ಕೇಳ್ತಾ ಇದ್ದೀನಿ, ಏನು ವ್ಯತ್ಯಾಸ ಅನಿಸುತ್ತೆ ರಾಜಕಾರಣಕ್ಕೂ ಮತ್ತು ಈ ಸಿನಿಮಾ ರಂಗಕ್ಕೂ? ಥ್ಯಾಂಕ್ ಯು, ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು ಸರ್. ಏನು ವ್ಯತ್ಯಾಸ ಅಂತ ಹೇಳಿದ್ರೆ ಅದು ನನ್ನ ವೃತ್ತಿ ಅಂತ ಹೇಳದ್ನಲ್ಲ ಸರ್, ಇದು ಜನಸೇವೆ, ಅದೇ ದೊಡ್ಡ ವ್ಯತ್ಯಾಸ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಇದಿಷ್ಟು ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳುವಂಥ ಮಾತು. ರಾಮನಗರ ಕ್ಷೇತ್ರದಲ್ಲಿ, ಅದರಲ್ಲೂ ರಾಮನಗರದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿರೋ ನಡುವೆ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಟಾರ್ ಪ್ರಚಾರಕರಾಗಿ ಅಥವಾ ಈ ಬಾರಿ ಗೆದ್ದೇ ಗೆಲ್ತೀನಿ ಅನ್ನುವ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಾಗರ್ ಜೊತೆ ಜಗದೀಶ್, ಕರ್ನಾಟಕ ತಕ್, ರಾಮನಗರ. As State of War Karnataka kicks off, Karnataka's rulers and challengers, Karnataka's superstars and dreamers, Karnataka's very body and soul, come together on Karnataka's premier stage. Every voice, every issue, every debate. This is what Karnataka wants. India Today Karnataka Roundtable, 22nd April, Bengaluru.